ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಇರುವ ಗೊಂದಲಗಳನ್ನು ದೂರ ಮಾಡುವ ದೃಷ್ಟಿಯಿಂದ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರಿನಲ್ಲಿ ಜನವರಿ 27ರಂದು ಬೃಹತ್ ಪೌರತ್ವ ಸಂರಕ್ಷಣಾ ಸಮಾವೇಶ ನಡೆಯಲಿದೆ ಎಂದು ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಈ ಬಗ್ಗೆ ಮಾತನಾಡಿದ ಶಾಸಕರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಳೂರಿನಲ್ಲಿರುವಂತಹ ಗೋಲ್ಡ್ ಪಿಂಚ್ನಲ್ಲಿ ಜನವರಿ 27ರಂದು ಸಂಜೆ 3 ಗಂಟೆಗೆ ಈ ಸಮಾವೇಶ ನಡೆಯಲಿದ್ದು ಎಲ್ಲಾ ವಯೋಮಾನದವರಿಗೂ ಪಾಲ್ಗೊಳ್ಳುವಂತಹ ಅವಕಾಶ ಇದೆ. ಸಾಮಾನ್ಯವಾಗಿ ಜನರಲ್ಲಿ CAA ಬಗ್ಗೆ ತುಂಬಾ ಭಯ ಗೊಂದಲಗಳಿವೆ. ಇವುಗಳೆಲ್ಲವನ್ನ ಹೋಗಲಾಡಿಸುವಂತಹ ದೃಷ್ಟಿಯಿಂದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜನರನ್ನ ಒಗ್ಗೂಡಿಸಿ ಇದರ ಬಗ್ಗೆ ಸ್ಪಷ್ಟನೆ ನೀಡಲಾಗುವುದು ಎಂದರು. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1861 ಬೂತ್ಗಳಿದ್ದು 422 ಗ್ರಾಮ ಪಟ್ಟಣಗಳಿಂದ ಕನಿಷ್ಠ ಒಂದೊಂದು ಬೂತ್ನಿಂದ 100 ಜನ ಸೇರುವ ನಿರೀಕ್ಷೆ ಇದೆ. ಪ್ರತಿಯೊಬ್ಬರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಮಾಹಿತಿಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಲಿದ್ದಾರೆ. ಮಾತ್ರವಲ್ಲದೆ ರಾಜ್ಯದ ಎಲ್ಲಾ ಸಚಿವರು ಶಾಸಕರುಗಳು ಭಾಗವಹಿಸಲಿದ್ದಾರೆ. ಈ ಸಮಾವೇಶದ ನೇತೃತ್ವವನ್ನು ಬಿಜೆಪಿ ವಹಿಸಿಕೊಂಡಿದೆ ಎಂದರು. ಇನ್ನು ನಿನ್ನೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ವಿಚಾರವಾಗಿ ಮಾತನಾಡಿದ ಅವರು, ಶೈಕ್ಷಣಿಕ ಕ್ಷೇತ್ರವಾಗಿರುವಂತಹ ಮಂಗಳೂರಿನಲ್ಲಿ ಸಮಾಜದ್ರೋಹಿ ಸಮಾಜಘಾತುಕ ಶತ್ರುಗಳು ಜನರನ್ನ ಭಯಭೀತರನ್ನಾಗಿ ಮಾಡ್ತಾ ಇವೆ. ನಿನ್ನೆಯ ಘಟನೆಯಿಂದ ಜನ ಭಯದಿಂದ ವಾಸಿಸುವಂತಾಗಿದೆ. ಇದರ ಹಿಂದೆ ಇರುವ ಸಮಾಜಘಾತುಕರನ್ನ ಸದೆಬಡಿಯುವ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಎಂದರು. ಆದರೆ ಕುಮಾರಸ್ವಾಮಿ ಪೊಲೀಸ್ಗೆ ಬೆಂಬಲ ಕೊಡುವ ಬದಲು ರಾಜಕೀಯ ದೃಷ್ಟಿಯಲ್ಲಿ ಸಮಾಜಘಾತುಕರ ಪರವಾಗಿ ನಿಂತು ಮಾತನಾಡ್ತಾ ಇದ್ದಾರೆ. ಇವರನ್ನ ಬೆಂಗಳೂರಿನ ನಿಮ್ಮಾನ್ಸ್ ಆಸ್ಪತ್ರೆಗೆ ದಾಖಲಿಸುವುದು ಒಳಿತು ಅಂತ ಹೇಳಿದರು. ಈ ಸಂದರ್ಭ ಹಲವಾರು ಶಾಸಕರು ಉಪಸ್ಥಿತರಿದ್ದರು. ಮಂಗಳೂರಿನ ಕಾರ್ಯಕ್ರಮ ಜನವರಿ 27ಕ್ಕೆ ಏನು ನಮ್ಮ ರಿಪಬ್ಲಿಕ್ ಡೇ ಇದೆ ಅದರ ಮರುದಿವಸ, ಪ್ರಜಾಪ್ರಭುತ್ವದ ಮರುದಿವಸ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈ ಎರಡು ಜಿಲ್ಲೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಮಂಗಳೂರಿನ ನಮ್ಮ ಕೂಳೂರಲ್ಲಿರುವಂಥ ಗೋಲ್ಡ್ ಪಿಂಚಿ ಸಿಟಿ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವರಿದ್ದೇವೆ. ಇದರ ನೇತೃತ್ವವನ್ನು ಭಾರತೀಯ ಜನತಾ ಪಾರ್ಟಿ, ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಯಾವುದೇ ವಯಸ್ಕ ಮತದಾರರು ಸಾರ್ವಜನಿಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಉದ್ದೇಶ ಸಾರ್ವಜನಿಕವಾಗಿ ಆ CAA ಏನಿದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದರ ಬಗ್ಗೆ ಒಂದಷ್ಟು ಜನರಿಗೆ ಇರುವಂಥ ಭಯವನ್ನು ದೂರ ಮಾಡಬೇಕು, ಎಲ್ರಿಗೂ ಇಲ್ಲಿ ಜೀವನ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಇವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಎನ್ನುವುದನ್ನು ಮತ್ತೊಮ್ಮೆ ತಿಳಿಯಪಡಿಸುವಂಥದ್ದು. ಅದರ ಜೊತೆಯಲ್ಲಿ ಇಂಥ ಒಂದು ಮಹತ್ವದ ತೀರ್ಮಾನವನ್ನು ತೆಗೊಂಡಂಥ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಇವರಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನಮ್ಮ ಕರಾವಳಿ ಭಾಗದ ನಮ್ಮ ಜನರು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಕೂಡ ನಮ್ಮ ಕರ್ತವ್ಯ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ನಿನ್ನೆ ನಡೆದಂಥ ಒಂದು ಘಟನೆ, ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆ ಒಂದು ಬಾಂಬ್ ಪತ್ತೆಯಾಗಿ ಒಂದಷ್ಟು ಜನ ಗೊಂದಲದಿಂದ ಭಯದಿಂದ ಜೀವಿಸುವಂಥ ಮತ್ತು ಓಡಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ಯಾರು ಆ ಬಾಂಬನ್ನು ಅಲ್ಲಿ ಇಟ್ಟಿದ್ದಾರೋ, ಯಾರ್ಯಾರು ಅದರ ಹಿಂದೆ ಇದ್ದಾರೋ, ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಇಂಟೆಲಿಜೆನ್ಸ್ ಇಲಾಖೆಗಳಿರ್ಬೋದು, ಯಾರ್ಯಾರು ಅದರ ಹಿಂದೆ ಇದ್ದಾರೋ ಅವರನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮವನ್ನು ತಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ಭಯಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಆ ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷನಾಗಿ ಮತ್ತು ಶಾಸಕನಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಇಂಥ ಸಮಾಜಘಾತುಕ ಕೆಲಸಗಳು ಕೆಲಸ ಮಾಡಬೇಕಿದೆ, ಒಂದಷ್ಟು ಅವರಿಗೆ ಪ್ರೇರಣೆ ಕೊಡುವ ಕೆಲಸವನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾಡ್ತಾಯಿದ್ದಾರೆ. ಪೊಲೀಸರ ಆ ನೈತಿಕತೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಆ ಪೊಲೀಸರಿಗೆ ಏನು ಬೆಂಬಲವನ್ನು ಕೊಡಬೇಕಿತ್ತೋ, ಅವರು ಏನು ಆ ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದಾರೋ, ಏನು ಜೀವಹಾನಿಯಾಗದಾಗಿ ನೋಡುವಂಥ ಕೆಲಸವನ್ನು ಮಾಡಿದಾರೋ, ಅದರ ಬಗ್ಗೆ ಮಾತಾಡೋದು ಬಿಟ್ಟು
ಇವತ್ತು ರಾಜಕೀಯ ಮಾತಾಡಿ ಬಹುಶಃ ಯಾರು ಇಲ್ಲಿ ಒಂದಷ್ಟು ಇಂಥ ಸಮಾಜಘಾತಕ ಕೆಲಸ ಮಾಡುವಂಥ ಸಂಘಟನೆ ಇದ್ದೋ ವ್ಯಕ್ತಿಗಳಿದ್ದಾರೆ ಅಂಥವರಿಗೆ ಪ್ರೋತ್ಸಾಹ ಕೊಡುವ ನೆಲೆಯಲ್ಲಿ ಅವರ ಮಾತುಗಳು ಬಹುಶಃ ನಿನ್ನೆಯ ದಿವಸ ನಾವು ಪತ್ರಿಕೆಯಲ್ಲಿ